ಎಲ್ಲಾ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡಿ, ಆರು ಅಂಕದ ಈ ಒಂದು ಪ್ರಶ್ನೆ ಇದೆ. ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ, ಆಯ್ತಾ? ಸಿಸ್ಟಮ್ಯಾಟಿಕ್ ಆಗಿ ಸ್ಕೇಲ್ ಹೊಡಿಬೇಕು. ನೋಡಿ, ನಾನು ಯಾವ ರೀತಿಯಲ್ಲಿ ಹೊಡೆದಿದ್ದೇನೆ, ಈ ರೀತಿ ಆನ್ಸರ್ ಇದು. ಓಕೆನಾ? ಇದು ಆನ್ಸರ್ ಆಗಿರುತ್ತೆ. ಈ ರೀತಿ ನಮಗೆ ಪ್ರಶ್ನೆ ಕೊಟ್ಟಿರ್ತಾರೆ. ಕ್ಯೂ ಕೊಟ್ಟಿದ್ದಾರೆ 0, 1, 2, 3, 4, 5, 6. ಓಕೆನಾ? ಸ್ಕಿಪ್ ಮಾಡಬೇಡಿ, ನಿಮಗೆ ಅರ್ಥ ಆಗೋದಿಲ್ಲ. ಆರು ಅಂಕವನ್ನು ನಿಮಗೆ ಬೇಕಂದ್ರೆ ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ, ಫಿಕ್ಸ್ ಇರುತ್ತೆ ಈ ಒಂದು ಪ್ರಶ್ನೆ. ಎಸ್ ಎಂ ಸಿ ಕೊಟ್ಟಿದ್ದಾರೆ, 0 ಕೆಳಗಡೆ ಮೈನಸ್ ಕೊಟ್ಟಿದ್ದಾರೆ, 1 ಕೆಳಗಡೆ 500, 300, 300, 500 ಕೊಟ್ಟಿದ್ದಾರೆ, ಮತ್ತು 800 ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ಯೂ ನಲ್ಲಿ 0, 1, 2, 3, 4, 5, 0, 1, 2, 3, 4, 5, 6 ಅಂತ ಬರಿಬೇಕಾಗುತ್ತೆ. ಎಸ್ ಎಂ ಸಿ ಏನು ಕೊಟ್ಟಿದ್ದಾರೆ, 0 ಕೆಳಗಡೆ ಮೈನಸ್ ಕೊಟ್ಟಿದ್ದಾರೆ, ಮೈನಸ್ 500, 300, 400, 500, 800 ಕೊಟ್ಟಿದ್ದಾರೆ. ಟಿಎಫ್ಸಿ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಅವರು, ಸ್ಥಿರ ವೆಚ್ಚ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂತ ಕೊಟ್ಟಿರ್ತಾರೆ ನೋಡಿ. ಅದರ ಮುಂದಗಡೆ ಅಮೌಂಟ್ ಕೊಟ್ಟಿರ್ತಾರೆ, 100 ಇದ್ದಾಗ ಅಂತ ಕೊಟ್ಟಿರ್ತಾರೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಕೊಟ್ಟು ಅದರ ಮುಂದಗಡೆ ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲಿ ಸ್ಥಿರ ವೆಚ್ಚ ಅಂದ್ರೆ ಏನು, ಟಿಎಫ್ಸಿ ಅಂತ ಬರಿಬೇಕು. ಟಿಎಫ್ಸಿ ಅಂತ ಬರೆದು 100 ಕೊಟ್ಟಿದ್ದಾರೆ, 100, 100, 100 ಅಂತ ಬರಿಬೇಕಾಗುತ್ತೆ. ನೋಡಿ, ಟಿವಿಸಿ ಯಾವ ರೀತಿಯಲ್ಲಿ ಕಂಡುಹಿಡಿಯಬೇಕಂದ್ರೆ, ಇದಕ್ಕೊಂದು ಸೂತ್ರ ಬರುತ್ತೆ, ಟಿವಿಸಿ ಈಕ್ವಲ್ ಟು ಸಿಗ್ಮಾ ಎಸ್ ಎಂ ಸಿ. ಎಸ್ ಎಂ ಸಿ ಎಲ್ಲಿದೆ ನಮ್ಮದು, ಇಲ್ಲಿದೆ ಎಸ್ ಎಂ ಸಿ, ಆಯ್ತಾ? ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ಯಾವುದೇ ಹಿಂದೆ ಸಂಖ್ಯೆ ಇಲ್ಲ, ಇಲ್ಲಿ 0 ಬರುತ್ತೆ. 500 ಪ್ಲಸ್ ಇಲ್ಲಿ ಮೈನಸ್ ಇದೆ, ಯಾವುದೇ ಸಂಖ್ಯೆ ಇಲ್ಲ, 500 ಬರುತ್ತೆ, ಆಯ್ತಾ? 500 ಪ್ಲಸ್ 300 ಮಾಡಬೇಕು, ಎಷ್ಟು ಬರುತ್ತೆ, 800 ಬರುತ್ತೆ, ಆಯ್ತಾ? 800 ಪ್ಲಸ್ 200 ಮಾಡಬೇಕು, 1000 ಬರುತ್ತೆ. 1000 ಪ್ಲಸ್ 300 ಮಾಡಬೇಕು, 1300 ಬರುತ್ತೆ. 1300 ಪ್ಲಸ್ 500 ಮಾಡಿದರೆ 1800 ಬರುತ್ತೆ. 1800 ಪ್ಲಸ್ 800 ಮಾಡಬೇಕು, 2600 ಬರುತ್ತೆ. ಓಕೆನಾ? ಇದು ಟಿವಿಸಿ ಕಂಡುಹಿಡಿಯಲು ಸಿಗ್ಮಾ ಎಸ್ ಎಂ ಸಿ. ಎಸ್ ಎಂ ಸಿ ಎಲ್ಲಿದೆ, ಇಲ್ಲಿದೆ, ಇದು ಪ್ಲಸ್ ಮಾಡಬೇಕು, ಅವಾಗ ನಮ್ಮದು ಟಿವಿಸಿ ಬರುತ್ತೆ. ಇಲ್ಲಿ ಏನು ಕಂಡುಹಿಡಿಯ ಎಂದಿದ್ದಾರೆ, ಟಿವಿಸಿ, ಟಿಸಿ, ಎವಿಸಿ ಮತ್ತು ಎಸ್ ಎ ಸಿ ಕಂಡುಹಿಡಿಯರಿ ಎಂದಿದ್ದಾರೆ. ನಮ್ಮದು ಒಂದನೇದು ಟಿವಿಸಿ ಆಯಿತು, ಟಿವಿಸಿ ನಾವು ಕಂಡುಹಿಡಿದೇವೆ. ಈಗ ಟಿಸಿ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ಟಿಸಿ ಯಾವ ರೀತಿಯಲ್ಲಿ ಕಂಡುಹಿಡಬೇಕಂದ್ರೆ, ಅದಕ್ಕೊಂದು ಸೂತ್ರ ಬರುತ್ತೆ, ಟಿಸಿ ಈಜ್ಕಲ್ ಟು ಟಿಎಫ್ಸಿ ಪ್ಲಸ್ ಟಿವಿಸಿ ಮಾಡಬೇಕು. ಅಂದರೆ ಟಿಎಫ್ಸಿ ಪ್ಲಸ್ ಟಿವಿಸಿ ಮಾಡಿದರೆ ನಮಗೆ ಟಿಸಿ ಬರುತ್ತೆ, ಆಯಿತಾ? 100 ಪ್ಲಸ್ 0 ಮಾಡಿದರೆ ಎಷ್ಟು ಬರುತ್ತೆ, ಅದು 100 ಬರುತ್ತೆ. 100 ಪ್ಲಸ್ 500 ಮಾಡಿದರೆ ಎಷ್ಟು ಬರುತ್ತೆ, 600 ಬರುತ್ತೆ. 100 ಪ್ಲಸ್ 800 ಮಾಡಿದರೆ ಎಷ್ಟು ಬರುತ್ತೆ, 900 ಬರುತ್ತೆ. 100 ಪ್ಲಸ್ 1000 ಎಷ್ಟು ಬರುತ್ತೆ, 1100 ಬರುತ್ತೆ. 100 ಪ್ಲಸ್ 1300, 1400, ಆಯಿತಾ? 1900, ಇದು 2700, ಆಯಿತಾ? ಯಾವ ರೀತಿ ಕಂಡುಹಿಡಬೇಕಂದ್ರೆ, ಟಿಸಿ ಟಿಎಫ್ಸಿ ಪ್ಲಸ್ ಟಿವಿಸಿ ಮಾಡಬೇಕು. ಸೂತ್ರ ನೋಡಿ, ಟಿಸಿ ಕಂಡುಹಿಡಿಯಲು ನಮಗೆ ಟಿವಿಸಿ ಕಂಡುಹಿಡಿಯಿರಿ ಎಂದಿದ್ದಾರೆ. ನಾವು ಟಿವಿಸಿ ಕಂಡುಹಿಡಿದೇವೆ. ಟಿವಿಸಿ ಕಂಡುಹಿಡಿಯಲು ಟಿವಿಸಿ ಈಜ್ಕಲ್ ಟು ಸಿಗ್ಮಾ ಎಸ್ ಎಂ ಸಿ, ಇದು ಪ್ಲಸ್ ಮಾಡಿದರೆ ನಮ್ಮದು ಟಿವಿಸಿ ಬರುತ್ತೆ. ಈಗ ಟಿಸಿ ಕಂಡುಹಿಡಬೇಕಂದ್ರೆ, ಟಿಎಫ್ಸಿ ಪ್ಲಸ್ ಟಿವಿಸಿ ಮಾಡಿದರೆ ಟಿಸಿ ಬರುತ್ತೆ. ಇಲ್ಲಿ ನೋಡಿ, ಟಿಸಿ ಈಜ್ಕಲ್ ಟು ಟಿಎಫ್ಸಿ ಪ್ಲಸ್ ಟಿವಿಸಿ, ಇದು ಎರಡು ಪ್ಲಸ್ ಮಾಡಿದರೆ ನಮಗೆ ಟಿಸಿ ಸಿಗುತ್ತೆ. ಈಗ ಈ ಒಂದು ಕಾಲಮ್ ಕಂಡುಹಿಡಬೇಕು ನಾವು, ಯಾವುದು, ಎವಿಸಿ. ಎವಿಸಿ ಕಾಲಮ್ ಬರೆಯದು. ಎವಿಸಿ ಸೂತ್ರ ಏನು, ಎವಿಸಿ ಈಜ್ಕಲ್ ಟು ಟಿವಿಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು. ಟಿವಿಸಿ ಎಲ್ಲಿದೆ ನಮ್ಮದು, ಇಲ್ಲಿ ಬಂದಿದೆ ನೋಡಿ. ಟಿವಿಸಿ ಡಿವೈಡ್ ಬೈ ಮಾಡಬೇಕು, ಡಿವೈಡ್ ಬೈ ಮಾಡಬೇಕು. ಯಾವುದಕ್ಕೆ, ಕ್ಯೂಗೆ ಡಿವೈಡ್ ಬೈ ಮಾಡಬೇಕು. 0 ಡಿವೈಡ್ ಬೈ 0 ಮಾಡಿದರೆ ಎಷ್ಟು ಬರುತ್ತೆ, ಅದು 0 ಬರುತ್ತೆ, ಆಯಿತಾ? 500 ಡಿವೈಡ್ ಬೈ 1 ಮಾಡಿದರೆ ಎಷ್ಟು ಬರುತ್ತೆ, ಅದು 500 ಬರುತ್ತೆ, ಆಯಿತಾ? 800 ಡಿವೈಡ್ ಬೈ 2 ಮಾಡಿದರೆ ಎಷ್ಟು ಬರುತ್ತೆ, 400 ಬರುತ್ತೆ. 1000 ಡಿವೈಡ್ ಬೈ 3 ಮಾಡಿದರೆ ಎಷ್ಟು ಬರುತ್ತೆ, 333.33 ಬರುತ್ತೆ. ಅದೇ ರೀತಿ 1300 ಡಿವೈಡ್ ಬೈ 4 ಮಾಡಿದರೆ ಎಷ್ಟು ಬರುತ್ತೆ, 325 ಬರುತ್ತೆ. ಅದೇ ರೀತಿ 1800 ಡಿವೈಡ್ ಬೈ 5 ಮಾಡಿದರೆ ಎಷ್ಟು ಬರುತ್ತೆ, 360 ಬರುತ್ತೆ. ಅದೇ ರೀತಿ 2600 ಡಿವೈಡ್ ಬೈ 6 ಮಾಡಿದರೆ ಎಷ್ಟು ಬರುತ್ತೆ, 433.33 ಅಂತ ಬರುತ್ತೆ. ಇದು ನಮ್ಮದು ಟಿವಿಸಿ ಆಯಿತು, ಟಿಸಿ ಆಯಿತು, ಎವಿಸಿ ಆಯಿತು. ಈಗ ಎಸ್ ಎ ಸಿ, ಎಸ್ ಎ ಸಿ ಕಾಲಮ್ ಹಾಕಬೇಕು. ಎಸ್ ಎ ಸಿ ಸೂತ್ರ ಏನು, ಎಸ್ ಎ ಸಿ ಈಜ್ಕಲ್ ಟು ಟಿಸಿ. ಇಲ್ಲಿ ನೋಡಿ, ಟಿಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು. ಟಿಸಿ ಡಿವೈಡ್ ಬೈ ಕ್ಯೂ ಸೂತ್ರ ಏನು, ಎಸ್ ಎ ಸಿ ಕಂಡುಹಿಡಿಯಲು ಟಿಸಿ ಇಲ್ಲಿ ನಮ್ಮದು ಬಂದಿದೆ, ಟಿಸಿ ಡಿವೈಡ್ ಬೈ ಕ್ಯೂ ಮಾಡಬೇಕು, ಅವಾಗ ಎಸ್ ಎ ಸಿ ಸಿಗುತ್ತೆ. ಇಲ್ಲಿ ಸೂತ್ರ ಏನು, ಟಿಸಿ ಡಿವೈಡ್ ಬೈ ಕ್ಯೂ. ಎಸ್ ಎ ಸಿ ಕಂಡುಹಿಡಬೇಕಂದ್ರೆ ಟಿಸಿ ಎಲ್ಲಿದೆ ನೋಡ್ಕೋಬೇಕು. ಟಿಸಿ ಇಲ್ಲಿದೆ, ಟಿಸಿ 100 ಡಿವೈಡ್ ಬೈ 0 ಮಾಡಿದರೆ ಇಲ್ಲಿ ಏನು ಬರುತ್ತೆ, ಇಲ್ಲಿ 0 ಬರುತ್ತೆ.
600 ಡಿವೈಡ್ ಬೈ 1 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ 600 ಬರುತ್ತೆ 900 ಡಿವೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ 450 ಬರುತ್ತೆ 1100 ಡಿವೈಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ 366.67 ಬರುತ್ತೆ 366.67 ಬರುತ್ತೆ ಅದೇ ರೀತಿ 1400 ಡಿವೈಡ್ ಬೈ 4 ಮಾಡಬೇಕು ಅವಾಗ ಎಷ್ಟು ಬರುತ್ತೆ 350 ಬರುತ್ತೆ ಆಯ್ತಾ 1900 ಡಿವೈಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ 380 ಬರುತ್ತೆ ಓಕೆನಾ ಅದೇ ರೀತಿ 2700 ಡಿವೈಡ್ ಬೈ 6 ಮಾಡಿದ್ರೆ ಎಷ್ಟು ಬರುತ್ತೆ 450 ಬರುತ್ತೆ ಇದು ನಮ್ಮದು ಕ್ಲೋಸ್ ಮಾಡಬೇಕು ಕೊನೆಯಲ್ಲಿ ಆಯ್ತಾ ಸುಲಭವಾಗಿ ನಾವು 6 ಅಂಕವನ್ನು ಈ ಒಂದು ಪ್ರಶ್ನೆಯಲ್ಲಿ ತೆಗೆದುಕೊಳ್ಳಬಹುದು ಈ ಒಂದು ಪ್ರಶ್ನೆ ಈ ಒಂದು ಸೂತ್ರದ ಆಧಾರಿತ ನಾವು ಮಾಡಬೇಕಾಗುತ್ತೆ 6 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು